ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡ್ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ಟಾಪಿಕ್ ಏನಪ್ಪಾ ಅಂತಂದ್ರೆ ಲಿಸ್ಟ್ ಡಾಟಾ ಟೈಪ್. ಓಕೆ, ಸೊ ಪೈಥಾನ್ ಆಲ್ರೆಡಿ ನಾವು 4 ಟ್ಯೂಟೋರಿಯಲ್ಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಲಾಸ್ಟ್ ಟ್ಯೂಟೋರಿಯಲ್ಗೆ ಅಷ್ಟೊಂದು ರೆಸ್ಪಾನ್ಸ್ ಸಿಕ್ಕಿಲ್ಲ. ಐ ಥಿಂಕ್ ಸೊ ಯಾರಿಗೂ ಅಷ್ಟೊಂದು ಇಂಟ್ರೆಸ್ಟ್ ಇದ್ದಂಗಿಲ್ಲ ಪೈಥಾನ್ ಕೋರ್ಸ್ ಮೇಲೆ. ನೋಡೋಣ, ನಂಗೆ ಟೈಮ್ ಸಿಕ್ಕಾಗಲ್ಲ, ಅಪ್ಲೋಡ್ ಮಾಡ್ತೀನಿ. ಇವಾಗ ಸ್ಟಾರ್ಟ್ ಮಾಡಿದ್ವಿ ಅಂದಮೇಲೆ ಎಂಡ್ ಅಂತೂ ಮಾಡಲೇಬೇಕು. ಜಾವಾ ಸ್ಕ್ರಿಪ್ಟಿಗೂ ಕೂಡ ಸೇಮ್ ಆಗಿತ್ತು, ರೆಸ್ಪಾನ್ಸ್ ಸಿಗಲಿಲ್ಲ, ಅದಕ್ಕೆ ಸ್ಟಾಪ್ ಮಾಡಿದ್ವಿ ಕೋರ್ಸ್ನ. ಸೊ ಇದಕ್ಕೂ ಕರೆಕ್ಟಾಗಿ ರೆಸ್ಪಾನ್ಸ್ ಸಿಗಲಿಲ್ಲ ಅಂದರೆ ಇದನ್ನು ಕೂಡ ಸ್ಟಾಪ್ ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಅಥವಾ ನಾ ಏನು ಮಾಡ್ತೀನಿ ಅಂತಂದರೆ, ಐ ಡೂ ಓವರ್ಆಲ್ದೊಂದು ಲೆಂತಿ ಕೋರ್ಸ್ ಮಾಡಿಬಿಟ್ಟು ಅದನ್ನೇ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ನೋಡೋಣ ಏನಾಗುತ್ತೆ ಅಂತ. ಓಕೆ, ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವತ್ತಿನ ನಮ್ಮ ಟಾಪಿಕ್ ನಲ್ಲಿ ನಾವು ಲಿಸ್ಟ್ ಡಾಟಾ ಟೈಪ್ ಬಗ್ಗೆ ತಿಳ್ಕೊಳ್ತಾ ಇದೀವಿ. ಲೆಟ್ ಮೀ ಓಪನ್ ಅನದರ್ ಫೈಲ್. ಓಕೆ, ಇನ್ನೊಂದು ಪೈಥಾನ್ ಫೈಲ್ ನ ಕ್ರಿಯೇಟ್ ಮಾಡ್ಕೊಳಲ್ಲ ಇಲ್ಲಿ. ಓಕೆ, ಸೊ ನ್ಯೂ ಪೈಥಾನ್ ಫೈಲ್, ಇಲ್ಲಿ ನಮ್ದು ಬಂದ್ಬಿಟ್ಟು 05 ಟ್ಯುಟೋರಿಯಲ್ .py ಅಂತ ಸೇವ್ ಮಾಡ್ಕೊಳ್ತೀನಿ. ಓಕೆ, ಸೊ ಸೇವ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಓಪನ್ ಮಾಡ್ಕೊಂಡ್ವಿ. ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳೋಣ ಲಿಸ್ಟ್ ಅಂತ, ಲಿಸ್ಟ್ ಡಾಟಾ ಟೈಪ್ ಅಂದ್ರೆ ಏನು ಅಂತ. ಓಕೆ, ಲಿಸ್ಟ್ ಇಸ್ ನೀವು C++ ಕಲ್ತಿದ್ರೆ ಅಲ್ಲಿ ಏನ್ ಮಾಡ್ತಾ ಇದ್ರಿ, ನೀವು ಅರೇನ ಫಿಲ್ ಮಾಡಿಸ್ತಿದ್ರಿ, ರೈಟ್? ಸೊ ಅದೇ ರೀತಿ ಇಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ ಲಿಸ್ಟ್ ಅಂತ. ಸೊ ಲಿಸ್ಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಲಿಸ್ಟ್ ಅಂತ ಒಂದು ವೇರಿಯಬಲ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಅದರಲ್ಲಿ ಏನ್ ಸ್ಟೋರ್ ಮಾಡ್ಕೊಳ್ತೀನಿ ಅಂದ್ರೆ, ನಾನು ಇವಾಗ ಪ್ರೆಸೆಂಟ್ಲಿ ಒಂದಿಷ್ಟು ಹೆಟ್ರೋಜಿನಿಯಸ್ ಎಲಿಮೆಂಟ್ಸ್ ಗಳನ್ನ ಆಡ್ ಮಾಡ್ತೀನಿ. ಲಿಸ್ಟ್ ಇಸ್ ನಥಿಂಗ್ ಬಟ್ ಕಲೆಕ್ಷನ್ ಆಫ್ ಹೆಟ್ರೋಜಿನಿಯಸ್ ಆರ್ ಹೋಮೋಜಿನಿಯಸ್ ಎಲಿಮೆಂಟ್ಸ್. ಓಕೆ, ಸೊ ನಾನು ಇವಾಗ ಹೆಟ್ರೋಜಿನಿಯಸ್ ಎಲಿಮೆಂಟ್ಸ್ ನ ಇಲ್ಲಿ ನಾನು ಆಡ್ ಮಾಡ್ಬೋದು, ಲೈಕ್ ವಾಜಿದ್ ಅಂತ ಆಡ್ ಮಾಡಿದೆ. ಓಕೆ, ಸೊ ಅದು ಆದ್ಮೇಲೆ ನಾ ಏನ್ ಮಾಡ್ತೀನಿ, VAJWD ವಾಜಿದ್ 420. ಓಕೆ, ಸೊ ಇದು ಕೂಡ ಒಂದು ಲಿಸ್ಟ್ ಎಲಿಮೆಂಟ್ ಅಂತ ಅನ್ಸ್ಕೊಳುತ್ತೆ. ಓಕೆ, ಬೇಸಿಕಲಿ ಇವು ಎರಡು ಏನು ಇವಾಗ ಸ್ಟ್ರಿಂಗ್ ಇದಾವೆ. ಓಕೆ, ಸೊ ಇವಾಗ ನಾ ಇನ್ನೊಂದು ಎಲಿಮೆಂಟ್ ಆ್ಯಡ್ ಮಾಡ್ತೀನಿ, ಇಂಟಿಜರ್ ಟೈಪ್. ಓಕೆ, ಸೊ ಅದಾದ್ಮೇಲೆ ಇನ್ನೊಂದು ಆ್ಯಡ್ ಮಾಡ್ತೀನಿ. ಓಕೆ, ಸೊ ಇನ್ನೊಂದು ಏನು ಆ್ಯಡ್ ಮಾಡ್ತೀನಿ ಅಂತಂದ್ರೆ, ನಾನು ಫ್ಲೋಟಿಂಗ್ ಪಾಯಿಂಟ್ ಟೈಪ್ ಆ್ಯಡ್ ಮಾಡ್ತೀನಿ, 2.5 ಅಂತ. ಓಕೆ, ಸೊ ಇದನ್ನೆಲ್ಲ ನಾನು ಪ್ರಿಂಟ್ ಮಾಡಿಸ್ಬೋದು ವಿತೌಟ್ ಎನಿಥಿಂಗ್. ಓಕೆ, ಸೊ ವಿತೌಟ್ ಎನಿ ಪ್ರಾಬ್ಲಮ್ ನಾ ಏನ್ ಮಾಡಿಸ್ಬೋದು, ಪ್ರಿಂಟ್ ಮಾಡಿಸ್ಬೋದು. ಓಕೆ, ಸೊ ನಾ ಏನ್ ಮಾಡ್ತೀನಿ, ಪ್ರಿಂಟ್ ಮಾಡಿಸೋಣ ಇವನ್ನ. ಸೊ ಓಕೆ, ಲಾಸ್ಟ್ ಎಲಿಮೆಂಟ್ ಪ್ರಿಂಟ್ ಆಗ್ತದೆ. ಲೆಟ್ ಮೀ ರನ್ 05. ಓಕೆ, ಸೊ ಇಲ್ಲಿ ನೋಡ್ಬೋದು ಏನಾಗ್ತಾ ಇದೆ, ನನಗೆ ಹೋಮೋಜಿನಿಯಸ್ ಆಗಿರಲಿ ಹೆಟ್ರೋಜಿನಿಯಸ್ ಆಗಿರಲಿ ನನಗೆ ಟೋಟಲಿ ಪ್ರಿಂಟ್ ಆಗ್ತಾ ಇದಾವೆ. ಓಕೆ, ವಾಜಿದ್ ಅಂತ ಪ್ರಿಂಟ್ ಆಯಿತು, ಆಮೇಲೆ ವಾಜಿದ್ 420 ಪ್ರಿಂಟ್ ಆಯಿತು, ಆಮೇಲೆ ವರ್ಡ್, ಆಮೇಲೆ 2.5. ಸೊ ಈ ರೀತಿ ಪ್ರಿಂಟ್ ಆಗ್ತಾ ಇದಾವೆ. ಹೋಮೋಜಿನಿಯಸ್ ಹೆಟ್ರೋಜಿನಿಯಸ್ ಯಾವುದೇ ಎಲಿಮೆಂಟ್ ಇದ್ರೂ ಕೂಡ ಏನು ಮಾಡ್ಬೋದು, ನಾವು ಪ್ರಿಂಟ್ ಮಾಡಿಸ್ಬೋದು. ಒಂದು ಲಿಸ್ಟ್ನಲ್ಲಿ ನಾವೇನು ಮಾಡ್ಬೋದು, ಸ್ಟೋರ್ ಮಾಡ್ಬೋದು. ಓಕೆ, ಸೊ ಲೆಟ್ ಮೀ ಕಮೆಂಟ್ ಇಟ್ ಔಟ್. ಓಕೆ, ನಾ ಇವಾಗ ಏನ್ ಮಾಡ್ತೀನಿ ಅಂದ್ರೆ, ಇನ್ನೊಂದು ವೇರಿಯಬಲ್ ನ ಡಿಕ್ಲೇರ್ ಮಾಡ್ಕೊಳ್ತೀನಿ. ವೇರಿಯಬಲ್ ನ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟು ಅದರೊಳಗಡೆ ಏನ್ ಮಾಡ್ತೀನಿ, ಇಂಟಿಜರ್ ಟೈಪ್ ಡಾಟಾನ ಎಂಟರ್ ಮಾಡ್ತೀನಿ. ಓಕೆ, ಸೊ 3, 8, 2 ಸಮಥಿಂಗ್ ಈ ರೀತಿ ಆ್ಯಡ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ 5, ಆಮೇಲೆ ಮತ್ತೆ 3 ಆಯ್ತು, ವಿಲ್ ಆ್ಯಡ್ 2. ಓಕೆ, ಸೊ ಈ ರೀತಿ ನಾ ಏನ್ ಮಾಡ್ತೀನಿ, ಆ್ಯಡ್ ಮಾಡ್ತಾ ಹೋಗ್ತೀನಿ. ಓಕೆ, ಇವೆಲ್ಲ ಇಂಟಿಜರ್ ಟೈಪ್ ವ್ಯಾಲ್ಯೂಸ್ ಆಗಿದಾವೆ. ನೋಡ್ಬೋದು ಇವು ರ್ಯಾಂಡಮ್ಲಿ ಆ್ಯಡ್ ಮಾಡಿದಿರ, 1, 3, 8, 5, 2 ಅಂತ. ಇವೇನು ಅಸೈನಿಂಗ್ ಅಥವಾ ಡಿಸೈನಿಂಗ್ ಆರ್ಡರ್ ನಲ್ಲಿ ಇಲ್ಲ. ಓಕೆ, ಸೊ ಇವಾಗ ಏನ್ ಮಾಡೋಣ ನಾವು, ಇವಾಗ ಪ್ರಿಂಟ್ ಮಾಡ್ಸೋಣ. ಫಸ್ಟ್ ಆಫ್ ಆಲ್ ನಮ್ನ ಪ್ರಿಂಟ್ ಮಾಡಿ ನೋಡೋಣ, PRINT ಪ್ರಿಂಟ್ ನಮ್ ಅಂತ ಕೊಡೋಣ. ನಮ್ F10 ಪ್ರಿಂಟ್ ಮಾಡ್ಸಿದ್ರೆ ಏನ್ ಬರುತ್ತೆ, ಅಫ್ಕೋರ್ಸ್ ನಮ್ ರಿಕಾಲ್ ವ್ಯಾಲ್ಯೂಸ್ಗಳು ಬರ್ತಾವೆ. ಇಲ್ಲಿ ನೋಡ್ಬೋದು 1, 3, 8, 5, 2 ಅಂತ ಈ ರೀತಿ ಬರ್ತಾ ಇದ್ದಾವೆ. ಓಕೆ, ಸೊ ಇವಾಗ ಏನ್ ಮಾಡ್ಬೇಕಾಗಿದೆ ನಾನು, ಲಾಸ್ಟ್ ನಲ್ಲಿ ಇವಾಗ 2 ಇಲ್ಲಿ ಏನ್ ಪ್ರಿಂಟ್ ಆಗಿದೆ, 2 ಪ್ರಿಂಟ್ ಆಗಿದೆ. ಲಾಸ್ಟ್ ನಲ್ಲಿ ನಾನು ಇನ್ನೊಂದು ಎಲಿಮೆಂಟ್ ನ ಆಡ್ ಮಾಡ್ಬೇಕು ಅಂತ ಇಟ್ಕೊಳ್ಳೋಣ. ಓಕೆ, ಇವಾಗ 2 ಇದೆ, ಲಾಸ್ಟ್ ನಲ್ಲಿ ಇನ್ನೊಂದು ನಾನು ಎಲಿಮೆಂಟ್ ನ ಆಡ್ ಮಾಡ್ಬೇಕು. ಸೊ ಅಂತಹ ಟೈಮ್ ನಲ್ಲಿ ನಾ ಏನ್ ಮಾಡ್ತೀನಿ, ಅಪೆಂಡ್ ಅನ್ನುವಂತ ಒಂದು ಫಂಕ್ಷನ್ ಬರುತ್ತೆ, ಅದನ್ನ ಯೂಸ್ ಮಾಡ್ಕೊಳ್ತೀನಿ. ನಮ್ ಡಾಟ್ ಅಪೆಂಡ್, ಅಪೆಂಡ್ ಅಪೆಂಡ್ ಅಂತ ಕೊಟ್ಬಿಟ್ಟು ಅದ್ರೊಳಗಡೆ ಏನ್ ಮಾಡ್ಬೋದು ನಾನು, ಯಾವ್ದಾದ್ರು ಒಂದು ನಂಬರ್ ನ ಆಡ್ ಮಾಡ್ಬೋದು, ಯಾವ್ದಾದ್ರು ಒಂದು ಎಲಿಮೆಂಟ್ ನ ಏನ್ ಮಾಡ್ಬೋದು, ಆಡ್ ಮಾಡ್ಬೋದು. ಇವಾಗ ನಾ ಏನ್ ಮಾಡ್ತೀನಿ, ಇಲ್ಲಿ 15 ನ ಆಡ್ ಮಾಡಿಸ್ತೀನಿ. ಓಕೆ, ಸೊ 15 ಆಡ್ ಮಾಡಿಸ್ಬಿಟ್ಟು ಇದನ್ನ ರನ್ ಮಾಡಿ ನೋಡೋಣ, ರನ್ 0.5. ಓಕೆ, ಸೊ ಇಲ್ಲಿ ನೋಡ್ಬೋದು ಲಾಸ್ಟ್ ನಲ್ಲಿ 15 ಕೂಡ ಆಡ್ ಆಗಿದೆ ನಮ್ಮ ಲಿಸ್ಟ್ ನಲ್ಲಿ, ಆದ್ರೆ ಇಲ್ಲಿ ಇದ್ದಿಲ್ಲ. ಓಕೆ, ಸೊ 2 ಆದ್ಮೇಲೆ ಯಾವ್ದು ವ್ಯಾಲ್ಯೂಸ್ ಗಳು ಇದ್ದಿಲ್ಲ, ಬಟ್ ನಾ ಇಲ್ಲಿ ಅಪೆಂಡ್ ಮಾಡಿದಾಗ ಏನಾಯ್ತು, ಲಾಸ್ಟ್ ನಲ್ಲಿ ಒಂದು ಎಲಿಮೆಂಟ್ ನಮ್ದು ಆಡ್ ಆಗಿದೆ. ಓಕೆ, ಸೊ ಅದರ ಜೊತೆ ಜೊತೆಗೆನೆ ಇನ್ನೊಂದು ಬರುತ್ತೆ ಆಡ್ ಮಾಡೋದಕ್ಕೆ, ದಟ್ಸ್ ಅವರ್ ಇನ್ಸರ್ಟ್. ಓಕೆ, ಇನ್ಸರ್ಟ್ ಬೇಸಿಕಲಿ ಏನ್ ಮಾಡುತ್ತೆ ಅಂದ್ರೆ, ಇಟ್ ಟೇಕ್ಸ್ 2 ಆರ್ಗ್ಯುಮೆಂಟ್ಸ್. ಓಕೆ, 2 ಆರ್ಗ್ಯುಮೆಂಟ್ಸ್ ನ ಅದು ತಗೊಳುತ್ತೆ. ಇಲ್ಲಿ ಅಪೆಂಡ್ ನ ತೆಗೆದು ಹಾಕೋಣ ನಾವು, ಇವಾಗ ಇನ್ಸರ್ಟ್ ಅಂತ ಕೊಡೋಣ. ಓಕೆ, ಇನ್ಸರ್ಟ್ ಗೆ 2 ಆರ್ಗ್ಯುಮೆಂಟ್ಸ್ ಬೇಕು. ಫಸ್ಟ್ ಆಫ್ ಆಲ್ ಒಂದ್ ಬೇಕು ಇಂಡೆಕ್ಸ್ ನಂಬರ್. ಓಕೆ, ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಲಾಸ್ಟ್ ಕ್ಲಾಸ್ ನಲ್ಲಿ ನಾನು ಇಂಡೆಕ್ಸ್ ನಂಬರ್ ಅಂದ್ರೆ ಏನು ಅಂತ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾವು ಇಂಡೆಕ್ಸ್ ನಂಬರ್ ನ ಕೊಡ್ಬೇಕಾಗುತ್ತೆ. ಓಕೆ, ಅದ ಆದ್ಮೇಲೆ ಯಾವ ಎಲಿಮೆಂಟ್ ನ ಆಡ್ ಮಾಡ್ಬೇಕು ಅದನ್ನ ಕೊಡ್ಬೇಕು. ನೀವು ಲಾಸ್ಟ್ ಕ್ಲಾಸ್ ವಿಡಿಯೋನ ನೋಡ್ಕೊಂಡಿಲ್ಲ ಅಂದ್ರೆ ನೋಡ್ಕೊಂಬಿಡಿ. ಓಕೆ, ಸೊ ಇದನ್ನ ನಾನು ಏನ್ ಮಾಡ್ತೀನಿ, ರನ್ ಮಾಡ್ತೀನಿ. ರನ್ ಮಾಡಿದಾಗ ಇಲ್ಲಿ ನೋಡ್ಬೋದು 15 ಎಲ್ಲಿ ಆಡ್ ಆಗಿದೆ, ಥರ್ಡ್ ಪೊಸಿಷನ್ ಅಲ್ಲಿ ಆಡ್ ಆಗಿದೆ, ಥರ್ಡ್ ಇಂಡೆಕ್ಸ್ ನಂಬರ್ ನಲ್ಲಿ ಆಡ್ ಆಗಿದೆ, 0, 1, 2 ಅಂಡ್ 3. ಓಕೆ,
ಸೊ ತ್ರೀ ನಲ್ಲಿ ಏನಾಗಿದೆ ನಮ್ದು 15 ಆಡ್ ಆಗಿದೆ. ಈ ರೀತಿ ನಾವೇನ್ ಮಾಡ್ತೀವಿ, ಇನ್ಸರ್ಟ್ ಮಾಡ್ತೀವಿ. ಪರ್ಟಿಕ್ಯುಲರ್ ಪ್ಲೇಸ್ ನಲ್ಲಿ ಇನ್ಸರ್ಟ್ ಮಾಡ್ಬೇಕಾಗಿತ್ತು ಅಂದ್ರೆ ಪರ್ಟಿಕ್ಯುಲರ್ ಪ್ಲೇಸ್ ನಲ್ಲಿ ಆಡ್ ಮಾಡ್ಬೇಕಾಗಿತ್ತು ಅಂದ್ರೆ ಈ ರೀತಿ ನಾವು ಮಾಡ್ತೀವಿ. ಓಕೆ, ಸೊ ಇವಾಗ ಆಡ್ ಮಾಡೋದು ತಿಳ್ಕೊಂಡ್ವಿ, ರೈಟ್? ಸೊ ಇವಾಗ ಇನ್ನೊಂದ್ ಬರುತ್ತೆ, ರಿಮೂವ್. ಓಕೆ, ಸೊ ಇನ್ಸರ್ಟ್ ಅದೇ ರೀತಿ ರಿಮೂವ್ ಬರುತ್ತೆ. ಓಕೆ, ರಿಮೂವ್ ಬೇಸಿಕಲಿ ಏನ್ ಮಾಡುತ್ತೆ ಅಂದ್ರೆ ಪರ್ಟಿಕ್ಯುಲರ್ ಎಲಿಮೆಂಟ್ ನ ರಿಮೂವ್ ಮಾಡುತ್ತೆ. ಓಕೆ, ಸೊ ರಿಮೂವ್ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ, ಓಕೆ, ಸಿಂಗಲ್ ಕೋಟ್. ಇವಾಗ ತ್ರೀ ನ ರಿಮೂವ್ ಮಾಡ್ಬಿಟ್ಟು ನೋಡೋಣ. ಓಕೆ, ಇಲ್ಲಿ ಪರ್ಟಿಕ್ಯುಲರ್ ಎಲಿಮೆಂಟ್ ನ ಇಟ್ಕೊಂಡ್ಬಿಟ್ಟು ರಿಮೂವ್ ಅಂತ ವರ್ಕ್ ಆಗುತ್ತೆ. ಓಕೆ, ಸೊ ರನ್ ಅಂತ ಕೊಟ್ಟಾಗ ಇಲ್ಲಿ ನೋಡ್ಬೋದು. ಓಕೆ, ಸಮಥಿಂಗ್. ಓಕೆ, ನಾ ಇಲ್ಲಿ ರೈಟ್ ಆಡ್ ಓವರ್ ಯು ತ್ರೀ ರನ್ ಮಾಡೋಣ. ರನ್ ಮಾಡಿದಾಗ ನೋಡ್ಬೋದು ಇಲ್ಲಿ ನಮ್ದು ತ್ರೀ ಕಾಣಿಸ್ತಾ ಇಲ್ಲ ಪ್ರಿಂಟ್ ಮಾಡಿಸಿದಾಗ, ತ್ರೀ ಎಗರ್ ಕೊಡ್ ಹೋಗ್ಬಿಟ್ಟಿದೆ, ಅದು ರಿಮೂವ್ ಆಗಿಬಿಟ್ಟಿದೆ. ಓಕೆ, ಸೊ ಈ ರೀತಿ ಏನ್ ಮಾಡ್ತೀವಿ ನಾವು ಆ ಪರ್ಟಿಕ್ಯುಲರ್ ಎಲಿಮೆಂಟ್ ನ ಡಿಲೀಟ್ ಮಾಡ್ಬೇಕಂದ್ರೆ ತೆಗ್ದು ಹಾಕ್ಬೇಕು ಒಂದ್ ಲಿಸ್ಟ್ ಅಂತ ಅಂತಂದ್ರೆ ರಿಮೂವ್ ಫಂಕ್ಷನ್ ನ ಯೂಸ್ ಮಾಡ್ಕೊಳ್ತೀವಿ. ಅದೇ ರೀತಿ ನಮ್ದು ಪಾಪ್ ಬರುತ್ತೆ. ಪಾಪ್ ಬೇಸಿಕಲಿ ಏನ್ ಮಾಡುತ್ತೆ ಅಂದ್ರೆ ಇದು ಇಂಡೆಕ್ಸ್ ನಂಬರ್ ನ ಇಟ್ಕೊಂಡ್ಬಿಟ್ಟು ಏನ್ ಮಾಡುತ್ತೆ ಅಂದ್ರೆ ಪಾಪ್ ಮಾಡುತ್ತೆ, ಅಂದ್ರೆ ಡಿಲೀಟ್ ಮಾಡುತ್ತೆ. ಓಕೆ, ಸೊ ಇವಾಗ ರನ್ ಮಾಡಿ ನೋಡೋಣ ಇದನ್ನ. ರನ್ ಮಾಡಿದಾಗ ನೋಡ್ಬೋದು ಇಲ್ಲಿ ಪಾಪ್ ಆಗಿರುತ್ತೆ. ಇಂಡೆಕ್ಸ್ ನಂಬರ್ ತ್ರೀ ನಲ್ಲಿ ಏನಿರುತ್ತೋ ಆ ವ್ಯಾಲ್ಯೂ ಡಿಲೀಟ್ ಆಗಿರುತ್ತೆ. ಝೀರೋ ಒನ್ ಟೂ ತ್ರೀ, ತ್ರೀ ಇಂಡೆಕ್ಸ್ ನಂಬರ್ ತ್ರೀ ನಲ್ಲಿ ಏನಿತ್ತು ನಮ್ದು ಫೈವ್ ಇತ್ತು. ಸೊ ಫೈವ್ ಏನಾಗಿದೆ ಇಲ್ಲಿ ರಿಮೂವ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು ಫೈವ್ ಕಾಣಿಸ್ತಾ ಇಲ್ಲ. ಓಕೆ, ಸೊ ಈ ರೀತಿ ಪಾಪ್ ವರ್ಕ್ ಆಗುತ್ತೆ. ಅಕಸ್ಮಾತ್ ನೀವೇನು ವ್ಯಾಲ್ಯೂಸ್ ಗಳನ್ನ ಕೊಡಲಿಲ್ಲ ಅಂದ್ರೆ ಇದು ಆಟೋಮೆಟಿಕ್ಲಿ ಏನು ಮಾಡುತ್ತೆ, ಲಾಸ್ಟ್ ಇಂಡೆಕ್ಸ್ ನಂಬರ್ ನಲ್ಲಿ ಯಾವ ವ್ಯಾಲ್ಯೂ ಇರುತ್ತೋ ಆ ವ್ಯಾಲ್ಯೂನ ರಿಮೂವ್ ಮಾಡುತ್ತೆ. ಓಕೆ, ರನ್ ಮಾಡ್ಬಿಟ್ಟು ನೋಡೋಣ. ರನ್ ಮಾಡ್ಬಿಟ್ಟು ನೋಡಿದಾಗ ಇಲ್ಲಿ ನೋಡ್ಬೋದು ನಮ್ದು ಟೂ ಡಿಲೀಟ್ ಆಗಿದೆ. ಇಲ್ಲಿ ನೀವೇನಾದ್ರೂ ಇಂಡೆಕ್ಸ್ ನಂಬರ್ ಕೊಡಲಿಲ್ಲ ಅಂದ್ರೆ ಲಾಸ್ಟ್ ಎಲಿಮೆಂಟ್ ಯಾವ್ದಿರುತ್ತೋ ಅದನ್ನ ಇದು ಡಿಲೀಟ್ ಮಾಡುತ್ತೆ. ಓಕೆ, ಸೊ ಲಿಸ್ಟ್ ಆಮೇಲೆ ಅದ್ರದ್ದು ಫಂಕ್ಷನ್ಸ್ ಗಳ ಬಗ್ಗೆ ಇದರಲ್ಲಿ ತಿಳ್ಕೊಂಡಿದೀವಿ ನಾವು. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವೇನ್ ಮಾಡೋಣ, ಡಿಕ್ಷನರಿ ಬಗ್ಗೆ ತಿಳ್ಕೊಳೋಣ, ಆಮೇಲೆ ಡಿಕ್ಷನರಿ ಫಂಕ್ಷನ್ ಬಗ್ಗೆ ತಿಳ್ಕೊಳೋಣ, ಡಿಕ್ಷನರಿನ ಯಾವ ರೀತಿ ಇಟ್ರೇಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳೋಣ. ಓಕೆ, ಸೊ ಅಲ್ಲಿವರೆಗೂ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ, ಕಲಿತಾ ಇರಿ, ಕಲಿಸ್ತಾ ಇರಿ. ವೀಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳ ಜೊತೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ಅಲ್ಲಿವರೆಗೂ ನನ್ನ ವೀಡಿಯೋಸ್ಗಳನ್ನ. ಓಕೆ, ಓಕೆ, ಜೈ ಹಿಂದ್, ವಂದೇ ಮಾತರಂ.